ನನ್ನ ಮೇಲೆ ಎಫ್ಐಆರ್ ದಾಖಲಿಸಿರೋದು ಕಾಂಗ್ರೆಸ್ನ ಶಾಸಕ, ಇದು ಅಧಿಕಾರದ ದುರ್ಬಳಕೆ ಅಂತ ಉಪೇಂದ್ರ ರೆಡ್ಡಿ ಮಾತಾಡಿದ್ದಾರೆ. ಅವರು ಕೊಟ್ಟಿರುವ ಕಂಪ್ಲೇಂಟ್ ಕಾನೂನು ರೀತಿ ಇಲ್ಲ, ಇದು ಪ್ರಜಾಪ್ರಭುತ್ವ, ಯಾರನ್ನ ಬೇಕಾದರೂ ಮತ ಕೇಳುವಂತಹ ಹಕ್ಕಿದೆ, ನಾನು ಕೇಳಿದ್ದೀನಿ ಮತ ಹಾಕಿ ಅಂತ, ಇದು ನನ್ನ ಜವಾಬ್ದಾರಿ. ನ್ಯೂಸ್ ಫಸ್ಟ್ಗೆ ಕಂಪ್ಲೇಂಟ್ ಕುರಿತಂತೆ ಉಪೇಂದ್ರ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಎನ್ಡಿಎ ಕೂಟದ ರಾಜ್ಯಸಭಾ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ. ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಎನ್ಡಿಎ ಅಭ್ಯರ್ಥಿ ಆಗಿರುವಂತಹ ಉಪೇಂದ್ರ ರೆಡ್ಡಿ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲಿಸಿರುವಂತದ್ದು, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ಉಪೇಂದ್ರ ರೆಡ್ಡಿ ಅವರಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ರಾಜ್ಯಸಭಾ ಚುನಾವಣೆ ಇನ್ನೇನು 2-3 ದಿನ ಇರುವಂತದ್ದು, ಇಂತಹ ಸಂದರ್ಭದಲ್ಲಿ ತಮ್ಮ ಮೇಲೆ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿರುವಂತದ್ದು ಸರ್? ನೋಡಿ, ಎಫ್ಐಆರ್ ಅನ್ನು ದಾಖಲಿಸಿರುವಂತವ್ರು ಯಾರು? ಕಾಂಗ್ರೆಸ್ನ ಒಬ್ಬ ಶಾಸಕರು. ಈಗ ಎಫ್ಐಆರ್ ದಾಖಲಿಸಬೇಕಾದ್ರೆ, ಯಾಕಂದರೆ ಅವ್ರದ್ದು ಸರ್ಕಾರ ಇರೋದ್ರಿಂದ ಅವರ ಮಿಷನರಿಯನ್ನು ಯೂಸ್ ಮಾಡಿಕೊಂಡು, ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಮಿಷನರಿಯನ್ನು ಯೂಸ್ ಮಾಡಿಕೊಂಡು ಒಂದು ಎಫ್ಐಆರ್ ಅನ್ನು ಮಾಡಿದ್ದಾರೆ. ಈಗ ಅವರು ಈ ರೀತಿ ನಾವೇನಾದರೂ ಮಾಡಿರೋದಕ್ಕೆ ಯಾರು ಇಂಡಿಪೆಂಡೆಂಟ್ನವ್ರ ಹತ್ರ ಪರ್ಚೇಸ್ ಮಾಡಕ್ಕೆ ಹೋಗಿದ್ದಾರೆ? ಇಂಡಿಪೆಂಡೆಂಟ್ ಎಲೆಕ್ಷನ್ ಅಂದರೆ ಏನು? ಯಾರನ್ನ ಯಾರು ಬೇಕಾದರೂ ಓಟು ಕೇಳ್ಬೋದು. ಈಗ ಮುಂದಿನ ದಿನಗಳಲ್ಲಿ, ಇಂದಿನ ದಿನಗಳನ್ನು ನಾವು ನೆನೆಸ್ಕೊಳ್ತಾ ಹೋದಾಗ, ಎಷ್ಟೋ ಎಲೆಕ್ಷನ್ನಲ್ಲಿ ಲಾಸ್ಟ್ ಟೈಮ್ ನಾನು ಸೋತಿದ್ದೀನಿ, ಆವಾಗ ಎರಡು ಅಭ್ಯರ್ಥಿಗಳನ್ನು, ನಮ್ಮ ಪಾರ್ಟಿ ಅಭ್ಯರ್ಥಿಗಳನ್ನು, ಇಂಡಿಪೆಂಡೆಂಟ್ರನ್ನೆಲ್ಲ ಆವತ್ತಿನ ದಿನ ಅವರು ವ್ಯಾಪಾರ ಮಾಡಿ ತಗೊಳ್ಳಿಲ್ವಾ? ಅದೇ ರೀತಿ ಅದಕ್ಕಿಂತ ಹಿಂದಕ್ಕೆ ಹೋದಾಗ 7 ಜನ 8 ಜನ ನಮ್ಮ ಪಾರ್ಟಿಯ ಶಾಸಕರನ್ನು ಆ ಎಲೆಕ್ಷನ್ಗೆ ಅವ್ರು ತಗೊಳ್ಳಿಲ್ವಾ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಾ? ಈ ಕಂಪ್ಲೇಂಟ್ ಕೊಡಬೇಕಾದ್ರೆ ಒಂದು ಕಾನೂನಿನ ರೀತಿಯನ್ನು ಆದರೂ ಕೊಡಲಿಲ್ಲ. ಯಾವ ರೀತಿ? ನಾವು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ, ಮೊದಲನೇದಾಗಿ 22ರಂದು ನಡೆಯುತ್ತಾ ಇರತಕ್ಕಂಥ ಚುನಾವಣೆ ಅಂತಾರೆ. 22ನೇ ತಾರೀಕಲ್ಲ ಚುನಾವಣೆ ಇರೋದು, 27ನೇ ತಾರೀಕು ಚುನಾವಣೆ. 22 ಚುನಾವಣೆ ಯಾವುದು ಅನ್ನೋದು ನನಗೂ ಗೊತ್ತಿಲ್ಲ. ಇಲ್ಲ, ಅವ್ರ ಹತ್ರ ಏನಾದರೂ ಹೊಸ ನೋಟಿಫಿಕೇಶನ್ ಇದ್ದರೆ ಅದನ್ನು ಹೇಳ್ಬೋದು. 27ನೇ ತಾರೀಕು ನಡೆಯುವಂಥ ಎಲೆಕ್ಷನ್ಗೆ ನಾವು ಕ್ಯಾನ್ವಾಸ್, ಡೆಮಾಕ್ರೆಟಿಕ್ ಗೌರ್ಮೆಂಟಲ್ಲಿ, ಡೆಮಾಕ್ರೆಟಿಕ್ ಸೆಟಪ್ಪಲ್ಲಿ ನಾವು ಯಾರನ್ನು ಬೇಕಾದರೂ ಮತ ಕೇಳೋವಂಥದ್ದು, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಒಬ್ಬ ಪಾರ್ಟಿ ಕ್ಯಾಂಡಿಡೇಟ್ ಆಗಿರ್ಬೋದು, ನಾನು ಹೆಚ್ಚಿಗೆ ಇರತಕ್ಕಂಥ ಮತಗಳು ಪ್ಲಸ್ ಬೇರೆ ಮತಗಳನ್ನು ನಾವು ತಗೊಳ್ಳೋವಂಥದ್ದು ನಮಗೆ ಹಕ್ಕಿದೆ. ಅದ್ರ ಪ್ರಕಾರ ನಾವು ಕೇಳಿದ್ದೀವಿ. ಅಂದರೆ ನಾವು ಕೇಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಮೊದಲು ಕ್ಯಾಂಡಿಡೇಟಿಂದ ಕಂಪ್ಲೇಂಟ್ ಕೊಡಿಸ್ಲಿಲ್ಲ. ಸರ್ಕಾರದ ಒಬ್ಬ ಪ್ರತಿನಿಧಿ ಇಂದ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಅಂದ್ರೆ ತಮ್ಮನ್ನ ಬೆದರಿಸೋದಕ್ಕೆ ಈ ರೀತಿ ಮುಂದೆ, ಅಂದ್ರೆ JDS ಅಥವಾ ಏನು ಶಾಸಕರನ್ನ ಟಚ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನಾದರೂ ಈ ರೀತಿ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು 100%ಗೆ ಬೆದರಿಸೋದಕ್ಕೆ ಆಗಿರಬೇಕು. ಇನ್ನೊಂದೇನಾಗಿದೆ, ಬೆದರಿಸೋದಕ್ಕೆ ಅಲ್ಲ ಅನ್ನೋದಾಗಿದ್ರೆ ಅವರು ಕಾನೂನು ರೀತಿಯ ಹೋಗಬೇಕಾದ್ರೆ ಈ ಕಂಪ್ಲೇಂಟ್ ಅನ್ನು ಎಲೆಕ್ಷನ್ ಕಮಿಷನರ್ ಕೊಟ್ಟು ಕಾನೂನು ರೀತಿಯ ಮಾಡಬೇಕಾದ್ರೆ ಎಲೆಕ್ಷನ್ ಕಮಿಷನರ್ ವೆರಿಫಿಕೇಶನ್ ಮಾಡಿ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟು ಪೊಲೀಸ್ ಕಮಿಷನರ್ ಆ ಕಂಪ್ಲೇಂಟ್ ಅನ್ನು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಇದನ್ನ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬೋದಿತ್ತು. ಇವರು ಸಡನ್ ಆಗಿ ಸರ್ಕಾರದ ಅಂತ ಅವರ ಮಿಷಿನರಿಯನ್ನು ಉಪಯೋಗಿಸಿಕೊಂಡು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನೂ ಉರುಳಿಲ್ಲ. 22ನೇ ತಾರೀಕು ಎಲೆಕ್ಷನ್ ಅಂತಾರೆ. ಆತರವಾಗಿ ಎಲ್ಲನೂ ಮಾಡಿ ನಮ್ಮನ್ನ ಬೆದರಿಕೆ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಈ ಬೆದರಿಕೆಗೆ ತಾವು ಯಾವ ರೀತಿ ಉತ್ತರ ಕೊಡ್ತೀರಿ ಸರ್ ಮುಂದಿನ ದಿನಗಳಲ್ಲಿ? ನೋಡಿ, ಒಂದು ಈ ಬೆದರಿಕೆಗಳಿಗೆ ಎದುರ್ಕೊಂಡು ಹೋಗಿ ಈ ಸೆಟಪ್ ಅಲ್ಲಿ ನಾವು ಕುಂತ್ಕೊಳ್ಳೋಕೆ ಇಲ್ಲಿ ಬಂದಿಲ್ಲ. ನಾನು ಒಂದ್ಸಲ ರಾಜ್ಯಸಭಾ ಸದಸ್ಯನಾಗಿದ್ದವನು, ನಾನು ಒಬ್ಬ MLAಗೆ ನಿಂತು ಸೋತಿದ್ದವನು. ನನಗೆ ಈ ಕಾನೂನಿನ ಸೆಟಪ್ ಚೆನ್ನಾಗಿ ಗೊತ್ತಿದೆ. ನನಗೆ ಎದುರ್ಕೊಳ್ಳೋ ಅಂತ ಪ್ರಮೇಯ ಏನಿಲ್ಲ. ಅಂದ್ರೆ ನಮ್ಮೊಟ್ಟಿಗೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಹೆಸರು ಹಾಕ್ಬಿಟ್ಟು ಊರು ಬಿಡಿಸ್ಬಿಡೋದು ಅಂತ,
ಅವ್ರು ಮಾತಾಡಿಸ್ಲೇಬಾರದು ಅನ್ನೋದು. ಇದೆಲ್ಲನೂ ನಿಮ್ಗೆ ಗೊತ್ತಲ್ಲ, ಪ್ರೆಷರ್ ಟ್ಯಾಕ್ಟಿಕ್ಸ್ ಅಂತಾರೆ, ಆ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಇದು ಯಾವ ರೀತಿ ಕಾನೂನು ಹೋರಾಟಗಳು ಏನಾದರೂ ಇದೆಯಾ ಸರ್ ಮುಂದಿನ ದಿನಗಳಲ್ಲಿ? ಈಗ FIR ಅಲ್ಲಿ ಏನಿದೆ, ಅರೆಸ್ಟ್ ಮಾಡ್ತಾರಾ, ಮಾಡಲಿ, ಅದು ಕಾನೂನು ರೀತಿಯ ಇರೋದಿಲ್ಲ. ಅಲ್ಲಿ FIR ಅಲ್ಲಿ ಏನಿದೆ, ಅವ್ರು 5.6 ಹಾಕಿದ್ದಾರೆ, ಇನ್ನು ಕೆಲವು ಬೇರೆ ಸೆಕ್ಷನ್ಗಳು ಹಾಕಿದ್ದಾರೆ. ಅವ್ರು ಕಾನೂನಲ್ಲಿ ಮಾಡಲಿ, ಮಾಡಿದ ತಕ್ಷಣ ಪಾರ್ಟಿ ಇದೆ, ನಾನೊಬ್ಬ NDA ಅಭ್ಯರ್ಥಿ ಆಗಿದ್ದೀನಿ, ಅವರೂನು ಇದಕ್ಕೇನು ಮಾಡಬೇಕು ಅನ್ನೋದನ್ನು ಅವರು ನೋಡ್ತಾರೆ. ಆದರೆ ನಾನು ಇದ್ರ ಬಗ್ಗೆ ಹೋರಾಟನೂ ಮಾಡ್ತೇನೆ ಕೋರ್ಟ್ನಲ್ಲಿ, ನಾನು ಇದ್ರ ಬಗ್ಗೆ ಹೋರಾಟ ಮಾಡಿ ಅದನ್ನು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ನಮ್ಮ ಲೀಗಲ್ಲಾಗಿ ಡೆಫರ್ಮೇಷನ್ ಹಾಕಬೇಕು ಅನ್ನೋದನ್ನೂ ನಮ್ಮ ಅಡ್ವೊಕೇಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಡೆಫರ್ಮೇಷನ್ನು ಸಹ ಹಾಕೋದಕ್ಕೆ ನೋಡ್ತಾ ಇದ್ದೀವಿ. ಇವಿಷ್ಟು ಏನು ಉಪೇಂದ್ರ ರೆಡ್ಡಿಯವರ ಮಾತಾಗಿರುವಂತದ್ದು. ಶಾಸಕರು ದೂರು ಕೊಟ್ಟಿದ್ದಾರೆ, ಸರ್ಕಾರ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ, ನಾನು ಕಾನೂನು ಹೋರಾಟವನ್ನ ಮುಂದುವರಿಸ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.